ಮೋದಿಗೆ ಟಕ್ಕರ್ ಕೊಡಲು ಸಜ್ಜಾದ ದೇವೇಗೌಡರು. ನಮೋ ರೋಡ್ ಶೋ ವಿರುದ್ಧ ಮಾಜಿ ಪ್ರಧಾನಿ ರಣತಂತ್ರ. ಹಳೆ ಮೈಸೂರು ಭಾಗದಲ್ಲಿ ಯಾರಿಗೆ ಜನಾಶೀರ್ವಾದ. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಟಾರ್ಗೆಟ್ 150, ಟಾರ್ಗೆಟ್ 150 ಹೆಂಗಾದ್ರು ಮಾಡಿಬಿಟ್ಟು ಸ್ವಂತ ಬಲದಲ್ಲಿ ಅಧಿಕಾರಕ್ಕೆ ಬರಬೇಕು. ಅದು 150 ಕ್ಷೇತ್ರಗಳನ್ನ ಗೆಲ್ಲಲೇಬೇಕು. ಅತಿ ದೊಡ್ಡ ಸಮಸ್ಯೆ ಬಿ ಜೆ ಪಿಗೆ ಹಳೆ ಮೈಸೂರು ಭಾಗ. ಹೆಂಗಾದ್ರು ಮಾಡಿ ಈ ಸಲಲ್ಲಿ ಕಮಲವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಅರಳಿಸ್ಬೇಕು. ಈಗಾಗ್ಬಿಟ್ಟು ಬೆಂಗಳೂರು ಮೈಸೂರು ದಶಪಥ ರಸ್ತೆ ಉದ್ಘಾಟನೆ ಕಾರಣ ಇಟ್ಕೊಂಡು 12ನೇ ತಾರೀಕು ಮೋದಿ ರೋಡ್ ಶೋ. ಎಲ್ಲವನ್ನ ಕಡೆ ಸ್ಟಾರ್ಟಿಂಗಲ್ಲಿ ಕ್ಯಾನ್ಸಲು ಅಂತಿದ್ರು ರೋಡ್ ಶೋ. ಇದೀಗ ಮತ್ತೆ ರೋಡ್ ಶೋ, ಬೆಳಗಾವಿ ರೋಡ್ ಶೋಗೆ ಏನು ಹ್ಯೂಜ್ ರೆಸ್ಪಾನ್ಸು. ಹೀಗಾಗಿ ಮಂಡ್ಯದಲ್ಲೂ ಕೂಡ ರೋಡ್ ಶೋ ಮಾಡ್ತಾರೆ ಮೋದಿ. ಹೀಗಾಗಿ ಮೋದಿಗೆ ಎಷ್ಟು ಮಟ್ಟಿಗೆ ರೆಸ್ಪಾನ್ಸ್ ಸಿಗುತ್ತೆ ಅಲ್ಲ ಗೊತ್ತಿಲ್ಲ. ಕುಮಾರಣ್ಣ ಅವರು ಮತ್ತೊಂದು ಮಾಸ್ಟರ್ ಪ್ಲಾನು, ಪಂಚರತ್ನ ಯಾತ್ರೆಯ ಸಮಾರೋಪ ಸಮಾರಂಭ ಮೈಸೂರಲ್ಲಿ. ಮುಂಚೆ ಕುಂಬಳಗೋಡಿಂದ ಶುರು ಆಗುತ್ತೆ ಅಂತಿತ್ತು, ಈಗ ರಾಮನಗರದಿಂದ ಶುರು ಆಗಿ ಮೈಸೂರುವರೆಗೂ ಸಾಗುತ್ತೆ. 26ನೇ ತಾರೀಕು 3-4 ದಿನಗಳ ಒಂದು ರೋಡ್ ಶೋ. ಈ ರೋಡ್ ಶೋಲಿ ಹೆಚ್ ಡಿ ದೇವೇಗೌಡರು ತೆರೆದ ವಾಹನದಲ್ಲಿ ಕೂತ್ಕೋತಾರೆ. ಹ್ಯೂಜ್, ಇವ್ರು ಹೇಳ್ತಾ ಇದ್ದಾರೆ ಈಗಾಗಲೇ 10 ಲಕ್ಷಕ್ಕೂ ಅಧಿಕ ಜನರನ್ನ ಸೇರಿಸ್ತೀವಿ ಅಲ್ಲ ಬಂದೇ ಬರ್ತಾರೆ ಅಂತ. ಯಾರು? ಜೆ ಡಿ ಎಸ್ ಅವರು ರೋಡ್ ಶೋಗೆ ಸೇರಿಸ್ತಾರೆ. ಯಾಕೆಂದ್ರೆ ನಿಮ್ಗೆ ಕುಂಬಳಗೋಡು ಬಿಟ್ಮೇಲೆ ಮಾಗಡಿ ಕ್ಷೇತ್ರ ಶುರುವಾಗುತ್ತೆ ಹೆಜ್ಜಲಾಯಿಂದ ಅನ್ಕೋತೀನಿ. ಹೆಜ್ಜಲಾಯಿಂದ ಅಪ್ ಟು ನಿಮ್ಗೆ ಅಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದವ್ರಿಗೆ ಅವರೇ ಎಂಎಲ್ಎಗಳೇ. ಮಾಗಡಿ, ಮಂಜು, ರಾಮನಗರ, ಅನಿತಾ ಕುಮಾರಸ್ವಾಮಿ, ಚನ್ನಪಟ್ಟಣ ಕುಮಾರಸ್ವಾಮಿ, ಮದ್ದೂರು ತಮ್ಮಣ್ಣ, ಮಂಡ್ಯ ಶ್ರೀನಿವಾಸು, ಶ್ರೀರಂಗಪಟ್ಟಣ ರವೀಂದ್ರ ಶ್ರೀಕಂಠಯ್ಯ, ಚಾಮುಂಡೇಶ್ವರಿಗೆ ಜಿ ಟಿ ದೇವೇಗೌಡ, ಅಲ್ಲಿವರೆಗೆ ಅವ್ರದೇ ಶಾಸಕರು ಮತ್ತೆ ಹಳೆ ಮೈಸೂರು ಪ್ರಬಲ ಜಾಗ. ಅವರೂರಲ್ಲಿ ಅವ್ರ ಕ್ಷೇತ್ರದಲ್ಲಿ ಅವ್ರು ಪ್ರಬಲವಾಗಿರೋ ಕಡೆ ಶೋ ಮಾಡೋದು, ಅದನ್ನ ಗೆಲ್ಸೋದೇನೋ ಸಾಮಾನ್ಯ ಏನಲ್ಲ, ಅದನ್ನ ಮಾಡ್ತಾರೆ. ಸೊ ಹಾಗಾಗಿ ಅದ್ರ ಬಗ್ಗೆ ಯಾವ್ದೇ ರೀತಿಯ ಡೌಟ್ ಇಲ್ಲ. ಅಂಡ್ ನರೇಂದ್ರ ಮೋದಿ ಹೇಳಲ್ಲ ಕಮಲ ಅರಳಿಸಲು ಟ್ರೈ ಮಾಡ್ತಾರೆ ಅಂತ. ಇಲ್ಲಿ ಬೆಂಗಳೂರಿಂದ ಮೈಸೂರಿಗೆ ಸಿಗೋ ಕೆರೆಗಳಲ್ಲಿ ಕಮಲದ ಬೀಜ ಹಾಕೊಂಡು ಹೋದ್ರೆ ಕಮಲ ಅರಳುತ್ತೆ. ನೀವು ಅದನ್ನ ಹೇಳಿದ್ರೆ ಯಾವ್ದು ಹೇಳಿದ್ರಿ? ಇಲ್ಲ, ನೀವು ಕಮಲ ಅರಳಿಸುತ್ತಾನೆ ಹೇಳಿದ್ದು. ಆಚೆ ಈಚೆ ಕೆರೆ ಗಿರಿ ಅವಲ್ಲ, ಅಲ್ಲಿ ಕಮಲದ ಬೀಜ ಹಾಕೊಂಡು ಹೋದ್ರೆ 6 ತಿಂಗಳಿಗೂ ವರ್ಷಕ್ಕೂ ಅರಳಿರ್ತವೆ, ಗಿಡ ಗಿಡ ಬೆಳೆದು ಅರಳಿರುತ್ತೆ. ಬಟ್ ನೀವು ಎಲೆಕ್ಷನ್ ಬಗ್ಗೆ ಮಾತಾಡ್ತಿರೋ ಕಾರಣ ಗೆಲ್ಸೋದ್ ತಾನೆ. ಓಕೆ, ಅದನ್ನು ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ಳಿ. ಮಾಗಡಿ ಚಾನ್ಸ್ ಇಲ್ಲ, ರಾಮನಗರ ಚಾನ್ಸ್ ಇಲ್ಲ, ಚನ್ನಪಟ್ಟಣ ಬಿಜೆಪಿ ಅಂತಲ್ಲ, ಯೋಗೇಶ್ವರ್ ಈ ಪಾರ್ಟಿ ಇವತ್ತೇ ರಾಜೀನಾಮೆ ಕೊಟ್ಬಿಟ್ಟು ಇಂಡಿಪೆಂಡೆಂಟ್ ಆಗಿ ಅವರು ಒಳ್ಳೆ ಫೈಟ್ ಆಗುತ್ತೆ. ಬಿಜೆಪಿ ಅನ್ನ ಕಾರಣಕ್ಕೆ ಮನುಷ್ಯ ಸೋಲ್ತಾರೆ, ಬಟ್ ಗೆಲ್ತೀವಿ ಅನ್ನೋ ವಿಶ್ವಾಸ ಅವ್ರಿಗಿದೆ. ಒಂದ್ ಚನ್ನಪಟ್ಟಣ ಇಟ್ಕೋಬಹುದು ನೀವು 50-50. ಮದ್ದೂರು ಅದು ಒಂದ್ ಮುಕ್ಕಾಲ್ ಭಾಗ ಆತರ ಟ್ರಯಾಂಗಲ್, ಅದೊಂದ್ ಲೆಕ್ಕಾಚಾರ. ಮಂಡ್ಯ ಒಂದ್ ಟ್ರಯಾಂಗಲ್, ಶ್ರೀರಂಗಪಟ್ಟಣ ಒಂದ್ ಸ್ವಲ್ಪ ಏನೋ ಸಚಿ ಹೊಡೆದಾಡ್ತಾವ್ರೆ. ಚಾಮುಂಡೇಶ್ವರಿ ನೆವರ್ ಎವರ್, ಚಾಮುಂಡೇಶ್ವರಿ ಇಲ್ಲಿ ಕ್ಷೇತ್ರದಲ್ಲಿ ಬಿಜೆಪಿನ ಸಾಯಿಸಿದ್ದೆ ಪ್ರತಾಪ್ ಸಿಂಹ. ಓಕೆ, ಯಾವಾಗ್ಲೂ ಜಿ ಟಿ ದೇವೇಗೌಡರನ್ನ ಜೊತೆಗೆ ಹಾಕೊಂಡು ಬಿಜೆಪಿನ ತೀರ್ಸ್ಬಿಟ್ಟವ್ರೆ. ಹಾಗಾಗಿ ನೀವು ಬೆಂಗಳೂರಿಂದ ಮೈಸೂರವ್ರಿಗೆ ಎಲ್ಲಾ ಕೆರಲು ಕಮಲ ಅಳಿಸ್ಬೋದು ಬೀಜ ಹಾಕಿ, ಈಗಾಗಲೇ ಅಳ್ತಾವಲ್ಲ ಬೇರೆ ಕತೆ. ಸರಿನಾ, ಅದ್ ಬಿಟ್ಟು ಗೆಲ್ಸೋ ವಿಚಾರ ಬಂದಾಗ ನಿಮ್ಗೆ ಸಾಧ್ಯತೆಗಳು ಚನ್ನಪಟ್ಟಣ, ಮಂಡ್ಯ, ಮದ್ದೂರು, ಹಿಂಗೇನೆ ಹಿಂಗ್ ಹೋಗಿ ಹೋಗ್ಬೋದು ಅಷ್ಟೇ. ಒಂದ್ ಡೆಪಾಸಿಟ್ ಉಳಿಸ್ಕೋಬೋದಾ ಇಲ್ಲಿ ಈ ಸಾಲಲ್ಲಿ ನೋಡಿ. ಫಸ್ಟ್ ಗೆಲ್ಲದ್ ಬೇಡ, ಡೆಪಾಸಿಟ್ ಮಾಗಡಿ ಡೆಪಾಸಿಟ್ ಬರುತ್ತೆ. ಈ ಸೋಲೂರು ಭಾಗದಲ್ಲಿರೋ ಲಿಂಗ ಆಯ್ತಲ್ಲ, ಓಟ್ ಹಾಕಿದ್ರೆ ಜೇಡಲಿ ಕೃಷ್ಣಪ್ಪ 25,000 ಓಟ್ ತಗೊಂಡ್ರೆ ಕೆಜೆಪಿ ಇಂದ. ಡೆಪಾಸಿಟ್ ನಾನ್ ಗೆಲ್ಲದ್ ಬೇಡ, ಡೆಪಾಸಿಟ್ ಬರುತ್ತೆ ನೋಡೋಣ. ಡೆಪಾಸಿಟ್ ಬರುತ್ತೆ ಮಾಗಡಿ. ರಾಮನಗರ ಡೆಪಾಸಿಟ್ ಯಾಕೋ ಲಕ್ಷಣ ಕಾಣ್ತಲ್ಲ, ಕಿತಾಡ್ತಾವ್ರೆ. ಚನ್ನಪಟ್ಟಣ ಯೋಗೇಶ್ವರ್ ರಿಸಲ್ಟ್ ಮಾಡ್ಕೋತೀನಿ ಅಂತ ಹೇಳ್ತಾರಪ್ಪ ಪಟ್ಟಬಿದ್ದ, ಮನೆ ಮಗ ಗೆಲ್ಸಿ ಅಂತ. ಆಗ್ಬೋದು, ಗೊತ್ತಿಲ್ಲ ಏನು ಅಂತ. ಮದ್ದೂರು ಸ್ವಾಮಿಗೌಡರು ನೋಡ್ಬೇಕು, ಉದಯಗೌಡ ಕಾಂಗ್ರೆಸ್ ಸೇರ್ಕೊಂಡವ್ರು ಹಿಂಗೆ. ಹಾಗಾಗಿ ಇವು ಸೆಕೆಂಡ್ರಿ, ಬಟ್ ಇಲ್ಲಿಂದ ಅಲ್ಲಿವರೆಗೆ ಅವ್ರದೇ ಎಮ್ ಎಲ್ ಎಗಳವರೇ, ಜೆ ಡಿ ಎಸ್ ಎಮ್ ಎಲ್ ಎಗಳೇ. ಆಮೇಲೆ ಹಳೆ ಮೈಸೂರು ಭಾಗ ಜೆ ಡಿ ಎಸ್ನ ಭದ್ರಕೋಟೆ ಥರ ಇತ್ತು. ಆದರೆ ಸುಮಲತಾ ಅವ್ನು ಮಾತು ಹೇಳ್ಬಿಟ್ಟವ್ರೆ, ಯಾವ್ದು ಉತ್ತರ ಕರ್ನಾಟಕ ರೋಡ್ ಶೋ ಬನ್ನಿ ಮಂಡ್ಯದಲ್ಲಿ ಮೋದಿಗೆ ಹೆಂಗೆ ವೆಲ್ಕಮ್ ಮಾಡ್ತೀವಿ ಅಂತ ಬೇರೆ ಹೇಳವ್ರೆ. ಅದು ಮೋದಿ ಕತೆ. ಮೋದಿನ ಬೆಂಗಳೂರಿಂದ ಮೈಸೂರಿಗೆ ಹಂಗೆ ರ್ಯಾಲಿ ಮಾಡಿ ಅಂದ್ರೆ ಆಯ್ತಲ್ಲ, ಫೇಲ್ ಫೇಲ್. ಆದರೆ ಕುಮಾರಸ್ವಾಮಿಗೆ ಆ ತಾಕತ್ ಇದೆ, ಬಟ್ ಎಷ್ಟು ದಿನ ಮಾಡ್ತಾರಂತೆ? ಮೇ ಬಿ 4 ದಿನ ಅಂತ ಹೇಳ್ತಿದ್ದಾರೆ. ಈಗ 4 ಡೇಸೇ ಮಾಡಬೇಕು. 4 ಡೇಸ್ ಮಾಡಿದವ್ರು ಹೆಂಗೆ ಅಲ್ಲಿ ರೋಡಲ್ಲೆಲ್ಲ ಮತ್ತೆ ಆ ಕ್ರೈನ್ ತಂದು ಆರ ಹಾಕಿ, ಬಟ್ ಎಲ್ಲ ಹೆಂಗೆ ಮಾಡ್ತಾರೆ ಎಕ್ಸ್ಪ್ರೆಸ್ ಹೈವೆ ಗೊತ್ತಾಗ್ತಾಯಿಲ್ಲ ನನಗೆ. ಬಟ್ ಮಾಡ್ತಾರೆ, ಶೋ ಆಗುತ್ತೆ ಜೆ ಡಿ ಎಸ್ ಈ ಜೆ ಹೋಗ್ಬಿಟ್ಟು ಇವರು ಬೆಳಗಾವಿಯಲ್ಲಿ ಮಾಡಿ ಆಗಲ್ಲ. ಬೆಳಗಾವಿಲಿ ಸ್ಟ್ರೆಂತ್ ತೋರಿಸಿ ಆಗಲ್ಲ, ಹುಬ್ಳಿ ಧಾರವಾಡ ತೋರಿಸಿ ಆಗಲ್ಲ, ಬಳ್ಳಾರಿ ತೋರಿಸಿ ಆಗಲ್ಲ. ತಾಕತ್ತಾಗಿರೋ ಜಾಗ ಆಗಕ್ಕೆ ಶೋ ಮಾಡ್ತಾರೆ ಜೆ ಡಿ ಎಸ್. ವೀಕ್ಷಕರು, ನಿಮ್ಮ ಪ್ರಕಾರ ದೇವೇಗೌಡರ ಬೆಂಗಳೂರು ಮೈಸೂರು ರೋಡ್ ಶೋ ಎಷ್ಟರ ಮಟ್ಟಿಗೆ ಜೆ ಡಿ ಎಸ್ಗೆ ಲಾಭ ಆಗುತ್ತೆ? ಅದು ಹೆಂಗಾರ ಹೋಗಲಿ, ಈ ಸಾರಿ ಜೆ ಡಿ ಎಸ್ ಎಷ್ಟು ಸ್ಥಾನಗಳನ್ನ ಗಳಿಸುತ್ತೆ? ನಾವು ಸರ್ವೆ ನಮ್ದು ಹೇಳ್ತೀವಿ, ನೀವು ಕಾಮೆಂಟ್ ಮಾಡಿ. ನಿಮ್ಮ ಕ್ಷೇತ್ರ ಯಾವುದು, ನಿಮ್ಮ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಅಂತ ಕಾಮೆಂಟ್ ಮಾಡಿ. ಮುಂದೆ ಯಾವ ಸರ್ಕಾರ ಅಧಿಕಾರಕ್ಕೆ ಬರಬೇಕು, ಯಾರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಫೈನಲಿ, ನಮ್ದೊಂದು ಕಳಕಳಿ ಇದೆ, ಒಳ್ಳೆಯವ್ರಿಗೆ ಓಟ್ ಹಾಕಿ, ಯೋಗ್ಯರಿಗೆ ಓಟ್ ಹಾಕಿ. ಇವನು ನಮ್ಮ ಜಾತಿಯವನು,
ಇವ್ರು ನಮ್ಮ ಪಕ್ಷವನ್ನು ಅಂತ ಓಟ್ ಹಾಕಕ್ಕೆ ಹೋಗ್ಬಿಡಿ ಸರಿ. ಅವನು ಅನ್ಫಿಟ್ಟ ಅನ್ಫಿಟ್ಟ, ಏ ನಾವು ಮೋದಿ ನೋಡಿ ಓಟ್ ಹಾಕ್ತೀವಿ, ನಾವು ಕುಮಾರಸ್ವಾಮಿ ನೋಡಿ ಓಟ್ ಹಾಕ್ತೀವಿ, ನಾವು ಸಿದ್ದರಾಮಯ್ಯ ನೋಡಿ ಓಟ್ ಹಾಕ್ತೀವಿ ಹಾಕಿ. ಆದರೆ ಆ ನೀವು ಹಾಕ್ಬೇಕಾದ್ರೆ ನಿಮ್ಮ ಕ್ಯಾಂಡಿಡೇಟ್ ಆಗವನಲ್ಲ, ಅವನು ಎಷ್ಟು ಸಚ್ಚಾರಿತ್ರ, ಎಷ್ಟು ಒಳ್ಳೆಯವನು, ಅವನಿಗೆ ಆ ಯೋಗ್ಯತೆ ಇದೆಯಾ ಅಂತ ನೋಡಿ ಓಟ್ ಹಾಕಿ, ಆಗ ನಿಮ್ಮ ಕ್ಷೇತ್ರ ಚೆನ್ನಾಗಿರ್ತದೆ. ಇದು ಹೆಂಗೈತೆ ಅಂದರೆ ಮೋದಿ ಡೆಲ್ಲಿಲಿ ಕೂತಿರ್ತಾರೆ, ಈ ರಾಜ್ಯ ನಾಯಕರೆಲ್ಲ ವಿಧಾನಸೌಧದಲ್ಲಿ ಕೂತಿರ್ತಾರೆ, ನಿಮ್ಮ ಎಮ್ ಎಲ್ ಎ ಹೇಳ್ತಾರೆ ನಿಮ್ಮನ್ನು ನೋಡೋದು. ಹಾಗಾಗಿ ಆ ಎಮ್ ಎಲ್ ಎ ಆಗಬೇಕಾಗಿರೋ ಫಿಟ್ ಆಗಿರೋನ ಆಯ್ಕೆ ಮಾಡಿ. ಎಲೆಕ್ಷನ್ ಟೈಮಲ್ಲಿ ಕ್ಷೇತ್ರಕ್ಕೆ ಬರೋ ಗಿರಾಕಿಗಳಿಗೆ ಓಟ್ ಹಾಕ್ಬೇಡಿ, ಎಲ್ಲ ದುಡ್ಡು ತಗೊಂಬಂದ್ಬಿಟ್ಟು ಎರಚ್ಬಿಟ್ಟು ಓಟ್ ಕೇಳೋರ್ಗೆ ಓಟ್ ಹಾಕಕ್ಕೆ ಹೋಗ್ಬೇಡಿ. ಅಟ್ಲೀಸ್ಟ್ ಓಟನ್ನು ಮಾರ್ಕೋಬೇಡಿ. ಆದರೆ ಕೆಲವರವರೇ ಬುಡ್ಸಿವಣ ನೀನು ಏನು ಹೇಳೋದು, ನಾವು ಈಸ್ಕತ್ತೀವಿ ಯಾರಿಗೆ ಹಾಕ್ಬೇಕು ಅವ್ರಿಗೆ ಹಾಕ್ತೀವಿ ಅಂತ ಅನ್ನೋದಿದ್ರು ನಿಮ್ಮ ಮನೆ ಬರೋದು ನೀವು ಆಡಿ, ಬಟ್ ಒಳ್ಳೆಯವ್ರಿಗೆ ಓಟ್ ಹಾಕಿ ಅಷ್ಟೇ. ಇದು ಕರ್ನಾಟಕ ಟಿವಿ ಕಳಕಳಿ, ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.